ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವೇದಾಂ ಕೃತುಶ್ಚೇಯತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿಭೂಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯದೀಪೋ ರವಿಃ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ನಾವು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತಾದರೆ ತಪ್ಪನ್ನು ಮಾಡಬಾರ್ದು. ಯಾವ ತಪ್ಪನ್ನು ಮಾಡಬಾರ್ದು? ಯಾವುದೇ ತಪ್ಪನ್ನು ಮಾಡಬಾರ್ದು. ನಿಜವಾಗಿಯೂ ಈ ಕೆಲವರು ಪುಣ್ಯಕ್ಷೇತ್ರಕ್ಕೆ ಹೋದಾಗಲೂ ಸಹಿತವಾಗಿ ಮದ್ಯ ಮಾಂಸಾದಿಗಳನ್ನು ಸ್ವೀಕಾರ ಮಾಡುವವರು ಇರ್ತಾರೆ. ಅದು ತಪ್ಪಿನ ಕೆಲಸವಾಗಿರ್ತದೆ. ಅದರಿಂದ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಧಾರ್ಮಿಕತೆಗೆ ಧಕ್ಕೆ ಬರ್ತದೆ. ದೇವಸ್ಥಾನಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ, ತೀರ್ಥಕ್ಷೇತ್ರಗಳಿಗೆ ಹೋಗುವ ಸಂದರ್ಭದಲ್ಲಿ, ದೇವರ ಸನ್ನಿಧಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮದ್ಯ ಮಾಂಸಾದಿಗಳ ಸೇವನೆಯನ್ನು ಮಾಡುವುದರಿಂದ ನಮ್ಮ ಧಾರ್ಮಿಕತೆಯ ಅಧಃಪತನ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಅದಕ್ಕಾಗಿ ಸುಭಾಷಿತಕಾರರು ಒಂದು ಶ್ಲೋಕವನ್ನು ಹೇಳಿದರು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಅನ್ಯಕ್ಷೇತ್ರದಲ್ಲಿ ಮಾಡಿದಂತಹ ಪಾಪಶೇಷಗಳು ಯಾವುದಾದರೂ ಇದ್ದರೆ ಅದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ವಿನಶ್ಯತಿ, ನಾಶವಾಗಿ ಹೋಗಿಬಿಡ್ತದೆ. ಆದರೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ, ನಾವು ಪುಣ್ಯಕ್ಷೇತ್ರದಲ್ಲಿ ಏನಾದರೂ ಪಾಪವನ್ನು ಮಾಡಿದ್ವಿ ಅಂತಿಟ್ಕೊಳ್ಳಿ, ಅದು ವಜ್ರಲೇಪೋ ಭವಿಷ್ಯತಿ, ಭವಿಷ್ಯತ್ ಕಾಲದಲ್ಲಿ ನಮಗೆ ವಜ್ರಲೇಪವಾಗಿರ್ತದೆ. ನೀವು ಕೇಳಿರ್ಬೋದು, ವಜ್ರಲೇಪ ಅತಿ ಕಠಿಣವಾಗಿರ್ತಕ್ಕಂಥದ್ದು. ವಜ್ರವನ್ನು ಕುಟ್ಟಿ ಪುಡಿ ಮಾಡಿ ಅದರಿಂದ ಲೇಪನವನ್ನು ಮಾಡುವಂತಹ ಪದ್ಧತಿ ಇರತಕ್ಕಂಥದ್ದು. ವಜ್ರಲೇಪ ಎಲ್ಲಿ ಮಾಡ್ತಾರೆ ಗೊತ್ತಾ? ಅಷ್ಟಬಂಧದಲ್ಲಿ ಮಾಡುವಂತಹ ಸಾಧ್ಯತೆ. ಅಷ್ಟಬಂಧದಲ್ಲಿ ದೇವರ ವಿಗ್ರಹವನ್ನು, ಪಾಣಿಪೀಠದಲ್ಲಿ ದೇವರ ವಿಗ್ರಹವನ್ನು ಕೂಟಿಸುವಂತಹ ಸಂದರ್ಭದಲ್ಲಿ ಅಷ್ಟಬಂಧವನ್ನು ಹಾಕುವ ಪದ್ಧತಿ ಇರತಕ್ಕಂಥದ್ದು. ಆ ಅಷ್ಟಬಂಧಕ್ಕೆ ವಜ್ರದ ಪುಡಿಗಳನ್ನು ಹಾಕಿದಾಗ ಅದು ವಜ್ರಲೇಪವಾಗ್ತದೆ, ವಜ್ರಾಷ್ಟಬಂಧವಾಗ್ತದೆ. ಅದು ಎಷ್ಟು ಗಟ್ಟಿಯಾಗಿ ಅಂದರೆ ಅಲಗಿಸಿದರೂ ಅಲಗಾಡೋದಿಲ್ಲ, ಅಷ್ಟು ಗಟ್ಟಿಯಾಗಿ ಅದು ಅಂಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕೆ ವಜ್ರಲೇಪ ಆಡುವಂತಹ ಹೆಸರು. ಆ ವಜ್ರಲೇಪವಾಗಿ ನಮ್ಮ ದೇಹಕ್ಕೆ ಅಂಟಿಕೊಂಡಿರ್ತದೆ. ನಮ್ಮ ದೇಹಾಂತ್ಯದವರೆಗೂ ಸಹಿತವಾಗಿ ಅದು ನಮ್ಮನ್ನು ಕಾಡ್ತಾ ಇರ್ತದೆ. ದೇಹಾಂತ್ಯವಾದಾಗಲೂ ಸಹಿತವಾಗಿ ಅದು ಮುಂದಿನ ಜನ್ಮಕ್ಕೆ ನಾವು ಹೋಗುವಾಗ ನಮ್ಮ ಜೊತೆಯಲ್ಲೇ ಬರ್ತದೆ. ಅದೇ ಅಲ್ವೇ ಕರ್ಮ? ಅದಕ್ಕೆ ಸಂಚಿತ ಕರ್ಮ ಅಂತ ಹೆಸರು. ಆದ್ದರಿಂದಲೇ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗುವ ಸಂದರ್ಭದಲ್ಲಿ ಪಾಪವನ್ನು ಮಾಡಬಾರದು, ಯಾವಾಗಲೂ ಮಾಡಬಾರದು. ಆದರೆ ಕಲಿಯುಗ ಪಾಪ ಮಾಡದೆ ಹೋದ ದಿವಸವೇ ಇಲ್ಲ. ಆದರೆ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೋಡಿ, ನೀವು ಇಲ್ಲಿಂದ ಕಾಶಿಗೆ ಹೋದರೆ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಬೇಕು, ಎದುರು ಭಾಗದಲ್ಲಿ ಒಂದು ಹಸು ನಿಂತ್ಕೊಂಡಿದೆ. ನಿಮಗೆ ಏನಾಗ, ನೀವು ಅಲ್ಲಿ ನಿಂತ್ಕೊಂಡು ಬಿಟ್ಟಿದೆಯಲ್ಲ, ನನಗೆ ಆಚೆಗೆ ಹೋಗ್ಲಿಕ್ಕಾಗಲ್ಲ, ಕೆಂಡಾಮಂಡಲವಾಗಿಬಿಡ್ತೀರಿ. ಆ ಹಸುವಿಗೆ ಒಂದು 4-8 ಕೊಡ್ತೀರಿ, ಅಂತೂ ಹಸು ಆಚೆಗೆ ಹೋಯಿತು. ಆದರೆ ಆ ಶಿವನ ದೃಷ್ಟಿ ಅಲ್ಲಿಂದಲೇ ಆರಂಭವಾಗಿರ್ತದೆ ನಿಮ್ಮ ಮೇಲೆ. ನೀವು ಹಸುವಿಗೆ ಹೊಡೆದ್ರೆ ಅಲ್ಲಿ ಪಾಪ ನಿಮಗೆ ಅಂಟುಕೊಳ್ತು. ಆಗ ನೀವು ಒಳಗೆ ಹೋಗಿ ಅಲ್ಲಿ ಶಿವನ ದರ್ಶನವನ್ನು ಮಾಡಿದರೂ ಸಹಿತವಾಗಿ ಅಲ್ಲಿ ಶಿವ ಇರುವುದಿಲ್ಲ, ಶಿವಲಿಂಗ ಇರ್ತದೆ. ಆ ಲಿಂಗ ದರ್ಶನವನ್ನು ಮಾಡಿ ಬರ್ತೀರಿ, ಆದರೆ ಶಿವಲಿಂಗ ದರ್ಶನ ಆಗೋದಿಲ್ಲ ನಿಮಗೆ. ಅರ್ಥಾತ್ ಪಾಪವನ್ನು ಮಾಡಬಾರದು. ಪಾಪವನ್ನು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಪಾಪಕ್ಕೂ ಪ್ರಾಯಶ್ಚಿತ್ತ ಇದೆ ಕಲಿಯುಗದಲ್ಲಿ. ಕರ್ಮ ದೋಷ ಪರಿಹಾರಕ್ಕೂ ಪ್ರಾಯಶ್ಚಿತ್ತ ಇದೆ ಕಲಿಯುಗದಲ್ಲಿ. ಆದ್ದರಿಂದಲೇ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡೇ ನಾವು ಪ್ರತಿಯೊಂದನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಒಂದು ದೇವಸ್ಥಾನವನ್ನು ಕಟ್ಟಿದರೂ ಸಹಿತವಾಗಿ ಅಲ್ಲಿ ಪಾಪ ಇರ್ತದೆ. ನಾವು ಕಲ್ಲನ್ನು ಒಡೆದಿರ್ತೇವೆ, ಮಣ್ಣನ್ನು ಅಗದಿರ್ತೇವೆ, ಜೊತೆಯಲ್ಲಿ ವಿಶೇಷವಾಗಿ ಕಲ್ಲನ್ನು ಕೆತ್ತಿರ್ತೇವೆ. ಕಲ್ಲನ್ನು ಕೆತ್ತುವಂತಹ ಸಂದರ್ಭದಲ್ಲಿ ಕಲ್ಲಿನ ಮೇಲೆ ಕಾಲನ್ನು ಇಟ್ಟಿರ್ತಾರೆ. ಅದನ್ನು ಮೂರ್ತಿಯನ್ನಾಗಿ ನಾವು ಮಾಡಿದ ನಂತರ ಅಬ್ಬ ಎಷ್ಟು ಚೆಂದ ಕಾಣಿಸ್ತದೆಯಪ್ಪ ಅಂತ ಹೇಳ್ತೇವೆ. ಆದರೆ ಅದಕ್ಕೆ ಅಗ್ನ್ಯುತ್ತಾರಣ ಹೇಳುವಂಥ ಒಂದು ವಿಧಾನದಲ್ಲಿ ಪ್ರಾಯಶ್ಚಿತ್ತಾದಿ ಕರ್ಮವನ್ನು ಮಾಡಿಕೊಂಡು ಆನಂದದಲ್ಲಿ ದೇವತಾ ಪ್ರತಿಷ್ಠೆ. ಪ್ರತಿಷ್ಠೆ ಆದ ನಂತರ ಸಾವಿರಾರು ಭಕ್ತರು ಬಂದು ಕೈ ಮುಗಿತಾ ಇರ್ತಾರೆ. ಅವರಿಗೆ ಅವರು ಬೇಡಿದ್ದಂತಹ ಫಲವನ್ನು ಭಗವಂತ ಕೊಡ್ತಾನೆ ಹೇಳುವಂತಹ ಪ್ರತೀತಿ. ಹೀಗಿರುವಾಗ ನಾವು ಪಾಪವನ್ನೇ ಪದೇ ಪದೇ ಮಾಡ್ತಾ ಇದ್ದೇವೆ ಅಂತಂದರೆ ಆಗ ಏನಾಗುತ್ತೆ? ನಮಗೆ ಕಷ್ಟದ ಪರಂಪರೆ
ಒಂದರ ಹಿಂದೊಂದು ಬರ್ತಾ ಇರ್ತದೆ. ಆದ್ದರಿಂದ ಪುಣ್ಯಕ್ಷೇತ್ರಕ್ಕೆ ಹೋಗುವ ಸಂದರ್ಭದಲ್ಲಿ ಖಂಡಿತವಾಗಿಯೂ ಪಾಪವನ್ನು ಮಾಡಬೇಡಿ. ಮದ್ಯ ಕುಡಿಯೋದು, ಸಿಗರೇಟ್ ಸೇದೋದು, ಧೂಮ್ರಪಾನ ಮಾಡೋದು, ಅಥವಾ ನೀವು ಇಲ್ಲಿಂದ ಕಾಶಿಗೆ ಹೋಗಿರ್ತೀರಿ, ಕಾಶಿಯಲ್ಲಿ ಜೂಜಾಡೋದು, ಅದು ಪಾಪದ ಕೆಲಸ ಅಲ್ವೇ? ಹೀಗಾಗಿ ಅಂತಹ ಕೆಲಸಗಳನ್ನಾವುದನ್ನು ಮಾಡಕೂಡದು ಪುಣ್ಯಕ್ಷೇತ್ರದಲ್ಲಿ. ಕಾಶಿ ಅಂತಲ್ಲ, ಪ್ರಯಾಗಕ್ಕೆ ಹೋಗಿ, ಅಥವಾ ನೀವು ಅಯೋಧ್ಯೆಗೆ ಹೋಗಿ, ಅಥವಾ ಇನ್ನೆಲ್ಲೋ ಹೋಗಿ, ಒಟ್ಟಾರೆ ಪುಣ್ಯ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ಅನುಷ್ಠಾನವನ್ನು ಮಾಡಿಕೊಳ್ಳಿ, ಸಾಧ್ಯವಾದಷ್ಟು ಜಪ ಸ್ತೋತ್ರ ಇತ್ಯಾದಿಗಳನ್ನು ಮಾಡಿ, ಆಯಾ ದೇವತೆಗೆ ಸಂಬಂಧಪಟ್ಟಂತಹ ಜಪಗಳನ್ನು ಮಾಡಿ. ಅದು ನಮ್ಮ ಜೀವನಕ್ಕೆ, ನಮ್ಮವರ ಜೀವನಕ್ಕೆ ಅನುಕೂಲ ಉಂಟು ಮಾಡ್ತದೆ. ಸಾಧ್ಯವಾದಷ್ಟು ಪುಣ್ಯ ಗಳಿಸಿ ಶುಭವಾಗಲಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.